ಚಿಕ್ಕೋಡಿ ತಾಲೂಕಿನ ಸದಲಗಾಂ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಂಜೆ ಶಾಲೆ ಮುಗಿದ ನಂತರ ಮನೆಗೆ ಹೋಗಲು ನೂರಾರು ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಕೇಂದ್ರ ಸ್ಥಾನದಲ್ಲಿರುವ ಸದಲಗಾಂ ಪಟ್ಟಣಕ್ಕೆ ಅಂಕಲಿ, ರೂಪಿನಾಳ್, ನನದಿ, ಉಳ್ಳಾಗಡ್ಡಿವಾಡಿ, ಎಕ್ಸಂಬ, ಮಲಿಕ್ವಾಡ್, ಬೈನಕ್ವಾಡಿ, ನೇಜ್, ಬೋಜ್, ಶಮನೇವಾಡಿ, ಕಾರದ್ಗಾ, ಬೋರ್ಗಾವ್ದಿಂದ ಪ್ರತಿದಿನ ನೂರಾರು ವಿದ್ಯಾರ್ಥಿಗಳು ಬರುತ್ತಾರೆ. ಇಲ್ಲಿರುವ ಸರ್ಕಾರಿ, ಅರೆ ಸರ್ಕಾರಿ, ಖಾಸಗಿ ಶಾಲಾ ಕಾಲೇಜುಗಳಿಗೆ ಪ್ರತಿದಿನ ಸರ್ಕಾರಿ ಬಸ್ಗಳ ಮೂಲಕವೇ ವಿದ್ಯಾರ್ಥಿಗಳು ಬರುತ್ತಾರೆ. ಎಲ್ಕೆಜಿಯಿಂದ ಹಿಡಿದು ಡಿಗ್ರಿ ಕಾಲೇಜುವರೆಗೂ ಬಸ್ಗಳನ್ನೇ ನಂಬಿ ಬರುವ ಮಕ್ಕಳು ಸಂಜೆಯಾದರೆ ಸಾಕು ಮನೆಗೆ ತೆರಳಲು ಹರಸಾಹಸ ಪಡುವ ಪರಿಸ್ಥಿತಿ ಸರ್ವೇ ಸಾಮಾನ್ಯವಾಗಿದೆ. 4 ಗಂಟೆಯ ನಂತರ ಸದಲಗಾ ಮಾರ್ಗವಾಗಿ ತೆರಳುವ ಯಾವುದೇ ಕನಿಷ್ಠ ಒಂದು ಬಸ್ಸು ಇಲ್ಲದ ಕಾರಣ ಪ್ರತಿದಿನ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ರಾಯಬಾಗ್ ಹಾಗೂ ಚಿಕ್ಕೋಡಿ ಡಿಪೋದ ಬಸ್ಗಳು 4 ಗಂಟೆ ಒಳಗಡೆ ಹೋಗುತ್ತವೆ. ಶಾಲೆ ಬಿಟ್ಟಾಗ ಯಾವುದೇ ಬಸ್ಗಳು ಇಲ್ಲದೆ 6:30ಕ್ಕೆ ಬರುವ ರಾಯಬಾಗ್ ಬೋಜ್ ಬಸ್ಸಿಗಾಗಿ ಕಾಯುತ್ತಾ ಕುಳಿತುಕೊಳ್ಳಬೇಕಾದ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಗಿದೆ. ಶಾಲೆಗಳು 4:45ಕ್ಕೆ ಬಿಟ್ಟರೂ ಬಸ್ ಬಾರದ ಕಾರಣ 7 ಗಂಟೆಯವರೆಗೆ ರಾಯಬಾಗ್ ಬೋಜ್ ಬಸ್ಸಿಗಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ರಾಯಬಾಗ್ ಬೋಜ್ ಬಸ್ ಬರದೇ ಇದ್ದಾಗ ಮಕ್ಕಳ ಸ್ಥಿತಿಯನ್ನು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಚಿಕ್ಕ ಮಕ್ಕಳಂತೂ ಅಳುತ್ತಲೇ ಕೂರುತ್ತವೆ. ಈ ಕುರಿತು ಕಂಟ್ರೋಲರನ್ನು ಮಕ್ಕಳು ಪ್ರತಿದಿನ ಪ್ರಶ್ನೆ ಮಾಡುತ್ತಾರೆ. ಆದರೆ ಅವರು ಯಾವುದೇ ಉತ್ತರವನ್ನು ನೀಡದೆ ಮಕ್ಕಳ ಮಾತುಗಳನ್ನು ಕಿವಿಗೂ ಹಾಕಿಕೊಳ್ಳದೆ ತಮ್ಮ ಕೆಲಸ ಮುಗಿಸಿ ತಮ್ಮ ಟೈಮಿಗೆ ಸರಿಯಾಗಿ ಮನೆಗೆ ತೆರಳುತ್ತಾರೆ. ರಾಯಬಾಗ್ ಹಾಗೂ ಚಿಕ್ಕೋಡಿ ಡಿಪೋದವರು ಸಂಜೆ ಎಕ್ಸಂಬ ಮಾರ್ಗವಾಗಿ ಸದಲಗಾ, ಬೆಡ್ಕಿಯಾಳ್, ಬೋಜ್ಗೆ 2 ಡಿಪೋದವರು ಬಸ್ ಬಿಡಬೇಕೆಂದು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಧರಣಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನಹರಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರ ಒತ್ತಾಯವಾಗಿದೆ.